ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ನನ್ನ ಈ ಒಂದು ತರಗತಿಗೆ ತಮ್ಮನ್ನೆಲ್ಲ ನಾನು ಇಲ್ಲಿ ಸ್ವಾಗತಿಸ್ತಾ ಸೊ ಇವತ್ತು ನಾವು ಚರ್ಚಿಸತಕ್ಕಂತಹ ಅಂಶ ಏನು ಯಾವ ವಿಷಯದ ಬಗ್ಗೆ ನಾವು ಇವತ್ತು ಈ ಒಂದು ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಅಂತ ನೋಡಿದಾಗ ನಾವು ದ್ವಿತೀಯ ಪಿ ಯು ಸಿ ತರಗತಿಗೆ ಬರ್ತಕ್ಕಂತಹ ಇತಿಹಾಸದ ಒಂದು ಪಠ್ಯಕ್ರಮವನ್ನು ಕುರಿತು ಇವತ್ತು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಮಗೆ ಯಾವ ಯಾವ ವಿಷಯವನ್ನು ಇತಿಹಾಸದ ವಿಷಯವನ್ನು ನಮಗೆ ಈ ದ್ವಿತೀಯ ಪಿ ಯು ಸಿ ತರಗತಿಗೆ ನಮಗೆ ಇಲ್ಲಿ ಅಧ್ಯಾಯವನ್ನು ವಿಷಯವಸ್ತುವನ್ನು ನಮಗೆ ಇಲ್ಲಿ ಅಧ್ಯಯನಕ್ಕೋಸ್ಕರವಾಗಿ ಅವರಿಲ್ಲಿ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಯಾವ ವಿಷಯಗಳ ಬಗ್ಗೆ ನಾವು ದ್ವಿತೀಯ ಪಿ ಯು ಸಿಯಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕು, ಅದರ ಜೊತೆಗೇ ಅದರಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ಏನು ಅನ್ನೋದರನ್ನು ಕುರಿತು ಇವತ್ತು ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾದರೆ ನಾವು ದ್ವಿತೀಯ ಪಿ ಯು ಸಿ ಇತಿಹಾಸ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ವಿಷಯವಸ್ತು ಯಾವುದು ಅಂದರೆ ಅದು ಭಾರತದ ಇತಿಹಾಸ ಅಂತಕ್ಕಂಥದ್ದು. ಸೊ ನಮಗೆಲ್ಲ ಗೊತ್ತು, ನಮ್ಮ ದೇಶದ ಇತಿಹಾಸವನ್ನು ನಾವು ಬಹಳ ಕ್ರಮಬದ್ಧವಾಗಿ ಅಧ್ಯಯನ ಮಾಡಬೇಕು ಅಂತಂದಾಗ ಅಲ್ಲಿ ಸಹಜವಾಗಿ ಇತಿಹಾಸಕಾರರು ನಮಗಿಲ್ಲಿ ಮೂರು ಪ್ರಮುಖ ಭಾಗಗಳನ್ನಾಗಿ ನಮಗಿಲ್ಲಿ ಕೊಟ್ಟಿದ್ದಾರೆ. ಅಂಥ ಒಂದು ವಿಷಯವಸ್ತುವನ್ನು ನಾವು ಈ ತರಗತಿಯಲ್ಲಿ ಓದ್ತೀವಿ. ಒಂದು ಪ್ರಾಚೀನ ಭಾರತದ ಇತಿಹಾಸ ಅಂತ ಹೇಳ್ತೀವಿ, ಮತ್ತೊಂದನ್ನು ನಾವು ಮಧ್ಯಯುಗೀನ ಭಾರತದ ಇತಿಹಾಸ ಅಂತ ಹೇಳ್ತೀವಿ, ಮೂರನೇ ಒಂದು ಭಾಗ ಅಂತಂದರೆ ಅದು ಆಧುನಿಕ ಭಾರತದ ಇತಿಹಾಸ ಅಂತ ನಮ್ಮಲ್ಲಿ ಮೂರು ವಿಷಯವಸ್ತುವನ್ನು ನಾವು ಈ ಒಂದು ದ್ವಿತೀಯ ಪಿ ಯು ಸಿ ಇತಿಹಾಸದ ವಿಷಯದಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಹಾಗಾದರೆ ಏನೇನು ಅಂಶಗಳು ಈ ಒಂದು ದ್ವಿತೀಯ ಪಿ ಯು ಸಿ ಪಠ್ಯಕ್ರಮದಲ್ಲಿ ನಮಗೆ ಅಧ್ಯಯನಕ್ಕೆ ಸೀಮಿತಗೊಳಿಸಲಾಗಿದೆ ಅಂತಂದರೆ, ನಮಗೆ ಇಲ್ಲಿ ಸಿಗ್ತಕ್ಕಂಥ ಒಟ್ಟು ಅಧ್ಯಾಯಗಳ ಸಂಖ್ಯೆಯನ್ನು ನಾವಿಲ್ಲಿ ನೋಡಿದಾಗ ನಮಗಿಲ್ಲಿ ಎಂಟು ಅಧ್ಯಾಯಗಳನ್ನು ಕೊಟ್ಟಿದ್ದಾರೆ ದ್ವಿತೀಯ ಪಿ ಯು ಸಿ. ಪ್ರತಿಯೊಂದು ಅಧ್ಯಾಯದಲ್ಲಿ ಅನೇಕ ಇಲ್ಲಿ ಉಪ ಅಧ್ಯಾಯಗಳನ್ನು ನಮಗಿಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಪ್ರಾರಂಭ ಮಾಡ್ತಕ್ಕಂಥದ್ದು ಭಾರತದ ಇತಿಹಾಸದ ಒಂದು ಭೌಗೋಳಿಕವಾಗಿರ್ತಕ್ಕಂಥ ಪ್ರಭಾವ, ಅದ್ರ ಜೊತೆಗೆ ನಮ್ಮ ಭಾರತ ದೇಶದ ವಿಶಿಷ್ಟವಾಗಿರ್ತಕ್ಕಂತಹ ಲಕ್ಷಣಗಳು ಏನು, ಭಾರತದ ಇತಿಹಾಸದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣಗಳಲ್ಲಿ ಒಂದು ಪ್ರಮುಖ ಅಂಶ ಅದು ವೈವಿಧ್ಯತೆಯಲ್ಲಿ ಏಕತೆ ಅನ್ನುವುದರ ಕುರಿತು ನಾವು ಅಧ್ಯಯನವನ್ನು ಮಾಡ್ತೀವಿ. ಅದರ ಜೊತೆಗೆ ನಾವು ಅಧ್ಯಯನವನ್ನು ಮಾಡ್ತೀವಿ ಯಾಕಂದರೆ ಇತಿಹಾಸ ಅಂತಂದರೆ ಇದು ನೆಲಗಟ್ಟಿನ ಮೇಲೆ ರಚಿತವಾಗಿರ್ತಕ್ಕಂಥ ಒಂದು ವಿಷಯ. ಆಧಾರಗಳ ನೆಲಗಟ್ಟೆ ನಮಗಿಲ್ಲ ಅಂತಂದಾಗ ನಾವು ಇತಿಹಾಸವನ್ನು ಬರೆಯೋದಕ್ಕೆ ತುಂಬಾ ಕಷ್ಟ ಸಾಧ್ಯ. ಆದ್ದರಿಂದ ನಮಗೆ ಆಧಾರಗಳು ಇಲ್ಲ ಅಂತಂದರೆ ಅಲ್ಲಿ ಇತಿಹಾಸ ಇಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಆ ದೃಷ್ಟಿಯಿಂದ ನಮಗೆ ಮೂಲಾಧಾರಗಳು ಅಂತಕ್ಕಂಥದ್ದು ಬೇಕು. ಇತಿಹಾಸದ ಅಧ್ಯಯನಕ್ಕೆ ನಮಗೆ ಮೂಲಾಧಾರಗಳು ಇಲ್ಲದೆ ಹೋದಲ್ಲಿ ಅದು ಇತಿಹಾಸ ಅಂತ ಕರೆಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ಉದ್ದೇಶದಿಂದ ಆ ದೃಷ್ಟಿಯಿಂದ ನಮಗಿಲ್ಲಿ ಮೂಲಾಧಾರಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಒಂದು ಪ್ರಾಕ್ತನ ಮೂಲಾಧಾರಗಳು ಅಂತ ಹೇಳ್ತಾರೆ, ಮತ್ತೊಂದನ್ನು ಇಲ್ಲಿ ಸಾಹಿತ್ಯಿಕ ಆಧಾರಗಳು ಅಂತ ಹೇಳ್ತಾರೆ. ಅದರಲ್ಲಿ ಬರತಕ್ಕಂತಹ ಅನೇಕ ಅಂಶಗಳನ್ನು ನಾವಿಲ್ಲಿ ಅಧ್ಯಯನದ ದೃಷ್ಟಿಯಿಂದ ನಾವಿಲ್ಲಿ ಓದ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ಬಹಳ ಒಂದು ಪ್ರಮುಖವಾಗಿರ್ತಕ್ಕಂತಹ ಅಂಶಗಳನ್ನು ನಾವಿಲ್ಲಿ ಮೊದಲನೇ ಒಂದು ಅಧ್ಯಾಯದಲ್ಲಿ ನಾವು ಓದ್ತೀವಿ. ಎರಡನೇ ಅಧ್ಯಾಯ ಅಂತಂದರೆ ಅದು ಇತಿಹಾಸದ ಪೂರ್ವದ ಕಾಲ ಅಂತ ಹೇಳ್ತೀವಿ. ಇತಿಹಾಸದ ಪೂರ್ವದ ಕಾಲ, ಹಾಗಾದರೆ ಇತಿಹಾಸದ ಪೂರ್ವದ ಕಾಲ ಅಂದರೆ ಏನು ಅಂತಂದರೆ ಎಲ್ಲಿ ಬರವಣಿಗೆ ಅಂತಕ್ಕಂಥದ್ದು ನಮಗೆ ಲಭ್ಯವಿರುವುದಿಲ್ಲವೋ, ಎಲ್ಲಿ ಬರವಣಿಗೆಯ ಆಧಾರಗಳು ನಮಗೆ ಲಭ್ಯವಾಗೋದಿಲ್ಲವೋ ಆ ಕಾಲವನ್ನು ನಾವು ಇತಿಹಾಸ ಪೂರ್ವ ಕಾಲ ಅಂತ ನಾವಿಲ್ಲಿ ಹೇಳ್ತೀವಿ. ಅದರ ಬಗ್ಗೆ ನಾವು ಆ ವಿಷಯ ಬಂದಾಗ ನಾವು ಬಹಳ ಸಂಪೂರ್ಣವಾಗಿ ವಿವರವಾಗಿ ಅವುಗಳ ಅಧ್ಯಯನ ನಾವು ಮಾಡ್ತಾ ಹೋಗ್ತೀವಿ. ಈ ಒಂದು ಎರಡನೇ ಅಧ್ಯಾಯ ನಮಗಿದೆ, ಶಿಲಾಯುಗ ಮತ್ತು ಲೋಹಗಳ ಯುಗ ಅಂತಿದೆ. ಶಿಲಾಯುಗ ಮತ್ತು ಲೋಹಗಳ ಯುಗ ಎರಡನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಇಲ್ಲೇನು ನಾವು ಅಧ್ಯಯನ ಮಾಡ್ತೀವಿ ಅಂತಂದರೆ ಈ ಶಿಲಾಯುಗದ ಕಾಲವನ್ನು
ಮೂರು ಪ್ರಮುಖ ಭಾಗಗಳಾಗಿ ವಿಂಗಡಣೆ ಮಾಡಲಾಗ್ತಾ ಇದೆ. ಒಂದನ್ನು ಹಳೆಯ ಶಿಲಾಯುಗ ಅಂತ ಹೇಳ್ತೀವಿ, ಮತ್ತೊಂದನ್ನು ಮಧ್ಯ ಶಿಲಾಯುಗ ಅಂತ ಹೇಳ್ತೀವಿ, ಮೂರನೇದನ್ನು ನಾವು ಲೋಹಗಳ, ಮತ್ತೊಂದನ್ನು ನಾವು ನವಶಿಲಾಯುಗ ಅಂತ ನಾವಿಲ್ಲಿ ಹೇಳ್ತೀವಿ. ಅದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ. ನಂತರದಲ್ಲಿ ನಾವು ಲೋಹಗಳ ಯುಗಕ್ಕೆ ಹೋದಾಗ ಅಲ್ಲಿ ಮನುಷ್ಯ ಬಳಕೆ ಮಾಡ್ತಕ್ಕಂಥ ಲೋಹಗಳನ್ನು ಆಧಾರವಾಗಿಟ್ಟುಕೊಂಡು ವಿಂಗಡಣೆ ಮಾಡಿದರೆ ಓಕೆ, ಆ ಒಂದು ಅಂಶವನ್ನು ಅದು ಕಬ್ಬಿಣ, ತಾಮ್ರ ಹೀಗೆ ಮನುಷ್ಯ ಬಳಕೆ ಮಾಡಿರ್ತಕ್ಕಂಥ ಲೋಹಗಳ ಆಧಾರದ ಮೇಲೆ ಅವುಗಳ ಕಾಲಮಾನವನ್ನು ಕೂಡ ಇಲ್ಲಿ ವಿಂಗಡಣೆ ಮಾಡಲಾಗಿದೆ. ಕಂಚಿನ ಯುಗ ಅಂತ ವಿಂಗಡಣೆ ಮಾಡಲಾಗಿದೆ. ಅದರ ಬಗ್ಗೆ ನಾವು ಈ ಒಂದು ಎರಡನೇ ಅಧ್ಯಾಯದಲ್ಲಿ ನಾವು ಅದರ ಬಗ್ಗೆ ಒಂದು ವಿಷಯವನ್ನು ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಇನ್ನು ಮೂರನೇ ಒಂದು ಅಧ್ಯಾಯ ನಮಗೆ ಬರ್ತಾ ಇದೆ. ನಾನು ಪಠ್ಯಕ್ರಮದ ಪರಿಚಯ ನಿಮಗೆ ಮಾಡಿಕೊಡ್ತಾ ಇದ್ದೀನಿ, ನಾನು ಇಲ್ಲಿ ಪಾಠ ಮಾಡ್ತಾ ಇಲ್ಲ. ಏನು ವಿಷಯ ಇದೆ ಅನ್ನೋದು ನಮಗೆ ಮೊದಲು ಗೊತ್ತಾಗಬೇಕು. ಮೂರನೇ ಒಂದು ಅಧ್ಯಾಯ ಬಂದುಬಿಟ್ಟು ಅಲ್ಲಿ ಸಿಂಧು ನಾಗರಿಕತೆ ಅಂತ ಬರ್ತದೆ. ಪ್ರಪಂಚದ ಸಮಕಾಲೀನವಾಗಿರ್ತಕ್ಕಂಥ ನಾಗರಿಕತೆಗಳಲ್ಲಿ ಸಿಂಧು ನಾಗರಿಕತೆ ಅಂತಕ್ಕಂಥದ್ದು ಒಂದು, ಅದರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣಗಳೇನು, ಆ ಕಾಲದ ಒಂದು ಆರ್ಥಿಕ, ಧಾರ್ಮಿಕ, ಸಾಮಾಜಿಕವಾಗಿರ್ತಕ್ಕಂಥ ಸ್ಥಿತಿ ಹೇಗಿತ್ತು, ಮತ್ತು ಆ ಒಂದು ನಾಗರಿಕತೆ ಅಂತಕ್ಕಂಥದ್ದು ಹೇಗೆ ಅವನತಿಗೊಂಡಿತು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಸಿಂಧು ನಾಗರಿಕತೆ ಅಂತಕ್ಕಂತಹ ಒಂದು ಪಾಠದಲ್ಲಿ ನಾವು ಅಧ್ಯಯನವನ್ನು ನಾವು ಮಾಡ್ತೀವಿ. ಓಕೆ, ಆ್ಯಸ್ ಪರ್ ಆಸ್ ದ ಪಿ ಯು ಸಿ ಸೆಕೆಂಡ್ ಇಯರ್ ದ ಹಿಸ್ಟ್ರಿ ಸಿಲಾಬಸ್ ಆ್ಯಂಡ್ ಇನ್ ದಿಸ್ ಇಯರ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಸಮ್ ಆಫ್ ದ ಆಸ್ಪೆಕ್ಟ್ ವಿಚ್ ಆರ್ ರಿಲೇಟೆಡ್ ಟು ದ ಇಂಡಿಯನ್ ಹಿಸ್ಟ್ರಿ. ಸೊ ಇಂಡಿಯನ್ ಹಿಸ್ಟ್ರಿ, ಸೊ ದಿಸ್ ಅಕಾರ್ಡಿಂಗ್ ಟು ದ ಪಿ ಯು ಸಿ ಸೆಕೆಂಡ್ ಇಯರ್ ಸಿಲಾಬಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ಅಬೌಟ್ ದ ಇಂಡಿಯನ್ ಹಿಸ್ಟ್ರಿ ವೇರ್ ಆರ್ ದ ಹಿಸ್ಟೋರಿಯನ್ ದೇ ಹಾವ್ the classified the Indian history in order to the realize the systematically we have to realize the historical event. Okay, they classified the three groups. One is the ancient Indian history, second one is the medieval Indian history, and third one is the modern Indian history. Okay, and all these aspects we are going to discuss and to this year, and where has according to the syllabus, and one we are going to discuss in this first chapter, and which is introduction, and it's about the impact of the geography on the Indian history, and special the characteristics of the Indian history, and one more the aspect we are going to discuss, unity in diversity, where we are going to discuss the different aspects relating to the unity and diversity. And one thing, we are being the history student, and we should have to be remember that without a sources, without a records or the evidences, there is no history, because the history always stands on the historical evidences or the records. So that sources are very important in order to and create these historical events. So that we are going to discuss the sources. Okay, where the historians, they have classified the two main the groups. One is the archaeological source, and second one is the literary the accounts. Okay, and where they have given the different concept in the both the archaeological sources as per as the literary accounts, and we will going to discuss which are the literary archaeological sources which helps to reconstruction of the Indian history. Okay, it's all about in the first chapter. We will come to the second chapter, and there is the stone age and the metal age. So this is nothing but it is the prehistoric age. Prehistoric age means nothing but where the writing materials are not available. So that period is considered as the prehistoric age. And whereas we are going to discuss about the sum of the ages as per as the human beings in order to and led their life and survival of their life, and
in order to protect from the predatories, and they make use the stone as a part of their life, and using that particular stone they have classified old stone age, middle stone age, new stone age. And gradually the instead of the stone, the man, he had been using the metals, and that period is also called as the, according to the use of the metals, and they consider as the copper, iron and the bronze age. Okay, it's all about the second chapter, and the third chapter is that is the Indus civilization. It is one of the most contemporary civilization of the world, and it's one of the most ancient civilization of the India. This is the first and foremost civilization of our own, and where we have discussed the features of the civilization. Why did this civilization called as the Indus Valley civilization? What are the unique characteristics of the Indus civilization? And how did this civilization was declined? And all those concepts we will going to discuss in the third chapter. It's all about the Indus civilization. So we will next come to the fourth chapter, that is the ancient the period or the ancient the age, and where we start from the Vedic culture and the birth of the new religions, so namely Buddhism and the Jainism. And again we will going to discuss about the Mauryan age, Ashokan achievements, and the Gupta age. What did the Gupta age is called as the golden age of the Guptas in the Indian history. Okay, what are the achievements of their own? What are the contribution of the Guptas? Why did they called so? And we will also going to discuss about the Kushanas, the one of the famous ruler in that Kanishka, and the Cholas, the village administration of their own. Because in course of in the 10th century CE, they have given so much of the freedom to the villages. And next one is the Vardhanas and the early Chalukyas, and next one is the Rashtrakutas, and again the later the Chalukyas and the Vaisalas. Okay, and these are all the subject we will going to discuss in the fourth chapter. It is one of the biggest chapter, and they have classified the topics in this fourth chapter. So it is called as the ancient age or the ancient the period. Now nalkane adhyayakke bartta idivi, alli bere bere upa adhyayagalanna namage illi kottidare. Prachina yugadalli vaidika samskrutiyinda namu adhyayana prarambha maartivi, hosa dharmagala bagge adhyayana maartivi, adu jaina dharma adu bauddha dharma, ashokana ಕಾಲ ಅಂತ ಹೇಳಿದಾಗ ನಾವು ಮೌರ್ಯರ ಯುಗ ಅಂತ ಹೇಳ್ತೀವಿ. ಅಲ್ಲಿ ಅಶೋಕನ ಸಾಧನೆಗಳೇನು ಅಂತ ನಾವು ಓದ್ತೀವಿ, ಮೌರ್ಯರ ಕೊಡುಗೆಗಳೇನು ಅಂತ ಓದ್ತೀವಿ. ಇನ್ನು ಕುಶಾನರ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಕನಿಷ್ಕ ಅವನ ಸಾಧನೆಗಳು, ಗಾಂಧಾರ ವಾಸ್ತುಶಿಲ್ಪ ಶೈಲಿ ಲಕ್ಷಣಗಳೇನು, ಅದರ ನಂತರ ನಾವು ಅಧ್ಯಯನವನ್ನು ಮಾಡ್ತೀವಿ. ಗುಪ್ತರ ಯುಗ, ಗುಪ್ತರ ಯುಗವನ್ನು ಯಾಕೆ ಸುವರ್ಣ ಯುಗವಂತನ ಇತಿಹಾಸದಲ್ಲಿ ಕರೆಯಲಾಗ್ತಾ ಇದೆ, ಏನು ಕೊಡುಗೆ ಅವರು ಭಾರತ ದೇಶಕ್ಕೆ ಕೊಟ್ಟರು ಅನ್ನೋದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ವರ್ಧನರ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ನಂತರ ಆರಂಭದ ಚಾಲುಕ್ಯರ ಬಗ್ಗೆ ಅಲ್ಲಿ ಅಧ್ಯಯನ ಮಾಡ್ತೀವಿ. ಹರ್ಷವರ್ಧನ ಮತ್ತು ಎರಡನೇ ಪುಲಿಕೇಶಿ ಅವರ ಸಾಧನೆಗಳನ್ನು, ಚೋಳರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅಲ್ಲಿ ಒಂದನೇ ರಾಜರಾಜ ಚೋಳ, ಒಂದನೇ ರಾಜೇಂದ್ರ ಚೋಳನ ಸಾಧನೆಗಳೇನು, ಒಂದನೇ ಪರಾಂತಕನ ಉತ್ತರ ಮೇರೂರು ಶಾಸನ ಗ್ರಾಮದ ಆಡಳಿತಕ್ಕೆ ಎಷ್ಟು ಒತ್ತನ್ನು ಕೊಟ್ಟಿದ್ರು, ಹತ್ತನೇ ಶತಮಾನದ ಕಾಲಾವಧಿಯಲ್ಲಿಯೇ ಚೋಳರು ಈ ಗ್ರಾಮಾಡಳಿತಕ್ಕೆ ಎಷ್ಟೊಂದು ಪ್ರಾತಿನಿಧ್ಯವನ್ನು ಕಲ್ಪಿಸಿಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ನಮಗಿಲ್ಲಿ ಮಾಹಿತಿಯನ್ನು ನಾವು ಪಡಿತಾ ಇದ್ದೀವಿ. ರಾಷ್ಟ್ರಕೂಟರ ಇತಿಹಾಸವನ್ನು ಓದ್ತೀವಿ. ಅಲ್ಲಿ ಧ್ರುವ, ಗೋವಿಂದ, ಅಮೋಘ ವರ್ಷ ಅಂತಕ್ಕಂಥ ಅರಸರು ಕರ್ನಾಟಕದ ಈ ಒಂದು ಕೀರ್ತಿಯನ್ನು ಹಿಮಾಲಯದ ಪರ್ವತವರೆಗೂ ಕೂಡ ಹೇಗೆ ಅದನ್ನು ಇಲ್ಲಿ ವಿಸ್ತರಿಸಿದರು, ಆ ಕೀರ್ತಿಯನ್ನು ಹೇಗೆ ಹೆಚ್ಚಿಸಿದರು ಅನ್ನೋದ್ರ ಬಗ್ಗೆ ನಮ್ಮ ಅಧ್ಯಯನವನ್ನು ಮಾಡ್ತೀವಿ. ಅವರ ಕೊಡುಗೆಗಳನ್ನು ಕೂಡ ಓದ್ತೀವಿ. ಇನ್ನು ನಂತರದ ಚಾಲುಕ್ಯರ ಕಾಲ ಬಂದಾಗ ಅಲ್ಲಿ ನಾವು ಹೊಯ್ಸಳರ ಬಗ್ಗೆ, ನಂತರದ ಚಾಲುಕ್ಯರ ಕೊಡುಗೆಗಳ ಬಗ್ಗೆ
ಕುರಿತು ನಾವಿಲ್ಲಿ ಅಧ್ಯಯನವನ್ನು ನಾವು ಮಾಡ್ತೀವಿ. ಐದನೇ ಅಧ್ಯಾಯಕ್ಕೆ ನಾವು ಬಂದರೆ ವೆನ್ ವಿ ಕಮ್ಸ್ ಟು ದಿ ಚಾಪ್ಟರ್ ಫಿಫ್ತ್, ಇಟ್ಸ್ ಪರ್ಟಿಕ್ಯುಲರ್ಲಿ ಅಬೌಟ್ ದ ಮಿಡಿವಲ್ ಏಜ್, ಮಧ್ಯಕಾಲೀನ ಯುಗದ ಬಗ್ಗೆ ನಮ್ಮಲ್ಲಿ ಓದ್ತೀವಿ. ಮಧ್ಯಕಾಲೀನ ಯುಗ ಅಂತಕ್ಕಂಥದ್ದು ಹೇಗೆ ಪ್ರಾರಂಭವಾಯಿತು? ಇಲ್ಲಿ ಭಾರತದ ಮೇಲೆ ಅರಬ್ಬರ ಟರ್ಕರ ದಾಳಿಗಳ ಮುಖೇನವಾಗಿ ನಾವು ಅಧ್ಯಯನವನ್ನು ಪ್ರಾರಂಭ ಮಾಡ್ತೀವಿ. ದೆಹಲಿ ಸುಲ್ತಾನರ ಬಗ್ಗೆ, ಮೊಘಲರ ಬಗ್ಗೆ, ಅಲ್ಲಾವುದ್ದಿ ಖಿಲ್ಜಿಯ ಸಾಧನೆಗಳ ಬಗ್ಗೆ, ಅಕ್ಬರ್ನ ಸಾಧನೆಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಮೊಘಲರ ಕೊಡುಗೆಗಳನ್ನು ಕುರಿತು ನಾವು ಓದ್ತೀವಿ. ಅದರ ಜೊತೆಗೇ ಇಲ್ಲಿ ಮರಾಠರ ಏಳಿಗೆ ಅಂತಕ್ಕಂಥದ್ದು ಯಾಕಾಯಿತು, ಭಾರತದ ಇತಿಹಾಸದಲ್ಲಿ ಶಿವಾಜಿಯ ಸಾಧನೆಗಳೇನು ಅನ್ನೋದರ ಕುರಿತು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ದ ಮಿಡಿವಲ್ ಏಜಸ್ ಈಸ್ ಸ್ಟಾರ್ಟ್ ಫ್ರಮ್ ದ ಇನ್ವೇಜನ್ ಆಫ್ ದಿ ಟರ್ಕ್ಸ್ ಆ್ಯಸ್ ವೆಲ್ ಆ್ಯಸ್ ಇನ್ ದಿ ಅರಬ್ಸ್ ಓವರ್ ದ ಇಂಡಿಯಾ which deals to us that and how did the Delhi Sultanate spirit was started in India and who was the founder, how many families were ruled and again the Mughal, the empire, and we will going to discuss about the achievements of the Akbar and the contribution, and followed by the Vijayanagara empire, Krishnadevaraya and the contribution of the Vijayanagara, the empire, and also the Bahumani and the Adil Shahis. ಹೀಗೆ ನಾವು ಮೊಘಲರ ಬಗ್ಗೆ, ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಸಾಧನೆಗಳ ಬಗ್ಗೆ, ಅವರ ಕೊಡುಗೆಗಳ ಬಗ್ಗೆ ಈ ಒಂದು ನಾವು ಐದನೇ ಅಧ್ಯಾಯದಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಆರನೇ ಅಧ್ಯಾಯ ಅಂತ ನಾವಲ್ಲಿ ಬಂದಾಗ ಅಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಸೋಷಿಯೋ ರಿಲಿಜಿಯಸ್ ಮೂಮೆಂಟ್ ಇನ್ ಮೆಡಿವಲ್ ಎ ಇಂಡಿಯಾ ಅಂತಕ್ಕಂಥದ್ರ ಬಗ್ಗೆ ಓದ್ತೀವಿ. ಆಚಾರ್ಯತರ ಬಗ್ಗೆ ಓದ್ತೀವಿ, ಶಂಕರ ರಮನುಜ ಮಧ್ವಾಚಾರ್ಯರ ಬಗ್ಗೆ ಓದ್ತೀವಿ, ಬಸವಣ್ಣವರ ಬಗ್ಗೆ ಓದ್ತೀವಿ. ಅದ್ರ ಜೊತೆಗೆ ಅಲ್ಲಿ ಭಕ್ತಿ ಚಳವಳಿ, ಸೂಫಿ ಸಂತರ ಬಗ್ಗೆ ಓದ್ತೀವಿ. ಸೂಫಿಸಮ್, ಇಟ್ಸ್ ಅಬೌಟ್ ದ ಆಚಾರ್ಯತ್ರ ಆ್ಯಂಡ್ ಬಸವೇಶ್ವರ, ಆ್ಯಂಡ್ ವಿಲ್ ವಾಂಟ್ ಟು ಡಿಸ್ಕಸ್ ಅಬೌಟ್ ದ ಇನ್ ದಿ ಸೋಷಿಯೋ ರಿಲಿಜಿಯಸ್ ದ ಮೂಮೆಂಟ್ಸ್ ಇನ್ ಇಂಡಿಯಾ. ಇದು ನಮಗೆ ಆರನೇ ಅಧ್ಯಾಯದಲ್ಲಿ ಬರುತ್ತೆ. ಏಳನೇ ಅಧ್ಯಾಯ ಅಂದರೆ ಅದು ಬ್ರಿಟಿಷರ ಅವಧಿ ಅಂತ, ಮಾಡರ್ನ್ ಇಂಡಿಯಾ, ಆಧುನಿಕ ಯುಗ, ಅಡ್ವಾಂಟ್ ಆಫ್ ಯುರೋಪಿಯನ್ಸ್ ಓವರ್ ದ ಇಂಡಿಯಾ, ದೇರ್ ಸೆಟಲ್ಮೆಂಟ್ಸ್, ದೇರ್ ಸ್ಟ್ರಗಲ್ಸ್ ಬ್ಯಾಟಲ್ಸ್ ಆ್ಯಂಡ್ ದ ಅಗೇನೆಸ್ಟ್ ದ್ಯಾಟ್ ದ ರಿಯಾಕ್ಷನ್ಸ್ ಆಫ್ ದ ಇಂಡಿಯನ್. ಇಟ್ ದ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಫಸ್ಟ್ ವಾರ್ ಆಫ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಂಡ್ ಲೇಟರ್ ಇನ್ ದ ಲಾಸ್ಟ್ ಡೇಸ್ ವೆನ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಕೇಮ್ ಟು ಬಿ ಎಸ್ಟಾಬ್ಲಿಷ್ ಆ್ಯಂಡ್ ಹೌ ದ ಇಂಡಿಯನ್ ಫ್ರೀಡಮ್ ಮೂಮೆಂಟ್ ವಾಸ್ ಸ್ಟಾರ್ಟೆಡ್, ವಾಟ್ ಆರ್ ದ ಯುನಿಕ್ ಇವೆಂಟ್ಸ್. ಸೊ ಆಲ್ ದೀಸ್ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಟಿಲ್ ಟು ದ ಯುನಿಫಿಕೇಶನ್ಸ್ ಆಫ್ ದಿ ಕರ್ನಾಟಕ. ಇಟ್ಸ್ ಕಮ್ಸ್ ಅಂಡರ್ ದ ಮಾಡರ್ನ್ ದ ಪಿರಿಯಡ್ ಆರ್ ದ ಮಾಡರ್ನ್ ಇಂಡಿಯಾ. ನಾವಿಲ್ಲಿ ಆಧುನಿಕ ಯುಗ ಅಂತ ನಾವಲ್ಲಿ ನೋಡಿದಾಗ ಅಲ್ಲಿ ಯುರೋಪಿಯನ್ನರ ಆಗಮನದ ಬಗ್ಗೆ ಓದ್ತೀವಿ, ಅವರ ಒಂದು ವಸಾಹತುಗಳ ಸ್ಥಾಪನೆ ಬಗ್ಗೆ ಓದ್ತೀವಿ, ಕೆಲವೊಂದು ಕದನಗಳ ಬಗ್ಗೆ ಓದ್ತೀವಿ, ಅದಕ್ಕೆ ಪ್ರತಿರೋಧವಾಗಿ ಭಾರತದ ರಾಷ್ಟ್ರೀಯ ಚಳವಳಿ ಕಾಲಾವಧಿಯಲ್ಲಿ ನಮಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಓದ್ತೀವಿ. ಅದರ ಜೊತೆಗೇ ನಾವಿಲ್ಲಿ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ, ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ಸ್ ಅನ್ನೋದ್ರ ಬಗ್ಗೆ ಓದ್ತೀವಿ. ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಸರ್ ಸೈಯದ್ ಅಹಮದ್ ಖಾನ್, ಹೀಗೆ ಇವರೆಲ್ಲರ ಸಾಧನೆಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಅದ್ರ ಜೊತೆಗೆ ಕರ್ನಾಟಕದ ಏಕೀಕರಣ ಅಂತಕ್ಕಂಥದ್ದು ಹೇಗಾಯಿತು ಅನ್ನೋದ್ರ ಬಗ್ಗೆ ಕುರಿತು ನಾವು ಅಧ್ಯಯನವನ್ನು ಮಾಡ್ತೀವಿ. ಹೀಗೆ ಹಲವಾರು ಅಧ್ಯಾಯಗಳು ನಮಗೆ ಏಳನೆಯ ಒಂದು ಮುಖ್ಯ ಅಧ್ಯಾಯದಲ್ಲಿ ಅನೇಕ ಉಪ ಅಧ್ಯಾಯಗಳು ನಮಗಿಲ್ಲಿ ಬರ್ತಾ ಇದೆ. ಇನ್ನು ಎಂಟನೇ ಅಧ್ಯಾಯವನ್ನು ನಾವಲ್ಲಿ ನೋಡಿದಾಗ ಮ್ಯಾಪ್ ವರ್ಕ್, ನಕಾಶೆ ಕಾರ್ಯ ಅಂತ ನಾವು ಹೇಳ್ತೀವಿ. ಪ್ರಥಮ ಪಿ ಯು ಸಿ ತರಗತಿಯಲ್ಲಿ ಇದ್ದ ಹಾಗೆ ಇಲ್ಲೂ ಕೂಡ ದ ಪ್ಲೇಸಸ್ ಆಫ್ ದ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್, ಐತಿಹಾಸಿಕ ಪ್ರಮುಖ ಸ್ಥಳಗಳ ಬಗ್ಗೆ ನಾವಿಲ್ಲಿ ಕುರಿತು ಅಧ್ಯಯನವನ್ನು ನಾವು ಮಾಡ್ತೀವಿ. ಹೀಗೆ ನಾವು ಈ ದ್ವಿತೀಯ ಪಿ ಯು ಸಿ ಪಠ್ಯಕ್ರಮದಲ್ಲಿ ನಾವು ಒಟ್ಟಾರೆಯಾಗಿ ಅಧ್ಯಯನ ಮಾಡ್ತಕ್ಕಂತಹ ಒಂದು ವಿಷಯ ಯಾವುದು ಅಂದರೆ ಅದು ಭಾರತದ ಇತಿಹಾಸ. ಓಕೆ, ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಪಿ ಯು ಸಿ ಸೆಕೆಂಡ್ ಇಯರ್ ಹಿಸ್ಟ್ರಿ ಆ್ಯಂಡ್ ಇಟ್ಸ್ ಓನ್ಲಿ ದ
ಇಂಡಿಯನ್ ದ ಹಿಸ್ಟರಿ. ಓಕೆ, ಲೆಟ್ ಅಸ್ ಸ್ಟೂಡೆಂಟ್ಸ್ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಆ್ಯಸ್ ವಿ ಹ್ಯಾವ್ ಡಿಸ್ಕಸ್ ದ ಸಿಲಾಬಸ್ ದ ಫಸ್ಟ್ ಒನ್ ಇಸ್ ದ ಚಾಪ್ಟರ್ ಇಟ್ ಸ್ಟಾರ್ಟ್ ಫ್ರಮ್ ದಿ ಇಂಟ್ರಡಕ್ಷನ್. ಓಕೆ, ಇನ್ ದಿಸ್ ಇಂಟ್ರಡಕ್ಷನರಿ ಪಾರ್ಟ್ ಆ್ಯಂಡ್ ವಿ ವಿಲ್ ಗೋಯಿಂಗ್ ಟು ಆ್ಯಂಡ್ ಡಿಸ್ಕಸ್ ಅಬೌಟ್ ದ ಆ್ಯಂಡ್ ಹೌ ವಾಸ್ ದ ಎಕ್ಸ್ಟೆಂಟ್ ಆಫ್ ದ ಸಬ್ ಕಾಂಟಿನೆಂಟ್ ಆಫ್ ಅವರ್ ನೇಷನ್. ಹೌ ವಾಸ್ ದ ಎಕ್ಸ್ಟೆಂಟ್ ಆ್ಯಂಡ್ ಇಟ್ ಈಸ್ ನಾಟ್ ಓನ್ಲಿ ದ ಎಕ್ಸಾಕ್ಟ್ ದ ಎಕ್ಸ್ಟೆಂಟ್ ಆಫ್ ದಿ ಇಂಡಿಯಾ ಆ್ಯಸ್ ವಿ ಹ್ಯಾವ್ ದ ಪ್ರೆಸೆಂಟ್ ಡೇಸ್ ಬಟ್ ಇನ್ ದ ಎನಿಸಿಯಂಟ್ ಡೇಸ್ ದ ಇಂಡಿಯಾ ಆ್ಯಂಡ್ ಇಟ್ ಹ್ಯಾಡ್ ದ ಎಕ್ಸ್ಟೆಂಟ್ ಆಫ್ ದ ಎಕ್ಸ್ಟ್ರಾಕ್ಟ್ ದ ಡಿಸ್ಕ್ರಿಪ್ಷನ್ ಆಫ್ ದ ಎಕ್ಸ್ಟೆಂಟ್ ಆಫ್ ದ ಸಬ್ ಕಾಂಟಿನೆಂಟ್ ಆ್ಯಂಡ್ ವಿ ಫೌಂಡ್ ಇನ್ ದ ವಿಷ್ಣು ಪುರಾಣ. ಓಕೆ, ವಾಟ್ ವಾಸ್ ದ ಶ್ಲೋಕ ಆ್ಯಂಡ್ ವಿಚ್ ರೆಫರ್ಸ್ ಟು ದ ಎಕ್ಸ್ಟೆಂಟ್ ಆಫ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್. ಓಕೆ, ಒನ್ ಆಫ್ ದ ಶ್ಲೋಕ ಈಸ್ ಹಿಯರ್, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶೈವ ದಕ್ಷಿಣ ವರ್ಷಂ ತದ್ಭಾರತಂ ವರ್ಷಂ ತದ್ಭಾರತಂ ನಾಮ್ಯಾಹ ಭಾರತೀಯತ್ರ ಸಂತತಿ ನಾಮ್ಯಾಹ ಭಾರತೀಯತ್ರ ಸಂತತಿ. ಸೊ ದಿಸ್ ಇಸ್ ದ ಒನ್ ಆಫ್ ದ ಶ್ಲೋಕ ಆ್ಯಂಡ್ ವಿಚ್ ಆ್ಯಂಡ್ ಟೆಲ್ಸ್ ಅಬೌಟ್ ದ ಎಕ್ಸ್ಟೆಂಟ್ ಆಫ್ ದ ಎಕ್ಸಾಕ್ಟ್ ದ ಎಕ್ಸ್ಟೆಂಟ್ ಆಫ್ ದ ಸಬ್ ಇಂಡಿಯನ್ ಸಬ್ ಕಾಂಟಿನೆಂಟ್. ವಾಟ್ ಡಸ್ ಇಟ್ ಮೀನ್ ದ ಕಂಟ್ರಿ ದಟ್ ಲೈಸ್ ನಾರ್ತ್ ಆಫ್ ದ ಓಷಿಯನ್ ಆ್ಯಂಡ್ ಸೌತ್ ಆಫ್ ದಿ ಹಿಮಾಲಯಾಸ್ ಆರ್ ದಿ ಸೌತ್ ಆಫ್ ದ ಸ್ನೋವಿ ಮೌಂಟೇನ್ಸ್ ಈಸ್ ಕಾಲ್ಡ್ ದ ಭಾರತ ಆ್ಯಂಡ್ ದೇರ್ ಡ್ವೆಲ್ ದ ಡಿಸೆಂಡೆಂಟ್ಸ್ ಆಫ್ ದಿ ಭರತ ದೇರ್ ದ ಡ್ವೆಲ್ ದ ಡಿಸೆಂಡೆಂಟ್ಸ್ ಆಫ್ ದಿ ಭರತ. ಸೊ ಓಕೆ, ಆ್ಯಂಡ್ ಈ ವಿಚ್ ಟೆಲ್ ಅಸ್ ದ ಶ್ಲೋಕ ಅಕಾರ್ಡಿಂಗ್ ಟು ದ ವಿಷ್ಣು ದ ಪುರಾಣ. ದ ಸಬ್ ಕಾಂಟಿನೆಂಟ್ ಈಸ್ ಕಾಲ್ಡ್ ಇನ್ ದ ಡಿಫ್ರೆಂಟ್ ನೇಮ್ಸ್ ಭರತವರ್ಷ ಭರತಖಂಡ ಜಂಬೂದ್ವೀಪ ಹಿಂದೂಸ್ತಾನ್ ಇಂಡಿಯಾ. ಸೊ ದೀಸ್ ಆರ್ ದ ಡಿಫ್ರೆಂಟ್ ದ ನೇಮ್ಸ್ ಆ್ಯಂಡ್ ದ ಇಂಡಿಯನ್ ದ ಸಬ್ ಕಾಂಟಿನೆಂಟ್ ಈಸ್ ಕಾಲ್ಡ್ ಬೈ ದ ಡಿಫ್ರೆಂಟ್ ನೇಮ್ಸ್ ನೇಮ್ಲಿ ಆಸ್ ಐ ಟೋಲ್ಡ್ ಯು ಭರತವರ್ಷ ಭರತಖಂಡ ಜಂಬೂದ್ವೀಪ ಹಿಂದೂಸ್ತಾನ್ ಆ್ಯಂಡ್ ಇಂಡಿಯಾ. ಹಾಗಾದರೆ ನಾವು ಪೀಠಿಕೆ ಭಾಗ ಅಧ್ಯಾಯ ಒಂದನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಭಾಳ ಸಂಕ್ಷಿಪ್ತವಾಗಿ ಇದರ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ಭಾರತ ಅಂತಕ್ಕಂಥದ್ದು ಒಂದು ಉಪಖಂಡ ಅಂತ ನಾನು ಹೇಳ್ತೀನಿ. ಈ ಭಾರತ ಉಪಖಂಡ ಇತಿಹಾಸವು ಅನೇಕ ಸಂದರ್ಭಗಳಲ್ಲಿ ಆಧುನಿಕ ರಾಷ್ಟ್ರಗಳಾಗಿರ್ತಕ್ಕಂತಹ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ನೇಪಾಳ್ ಭೂತಾನ್ ಚೀನಾ ಶ್ರೀಲಂಕಾಗಳನ್ನು ಒಳಗೊಂಡಿದೆ. ಯಾಕೆ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಶ್ರೀಲಂಕಾ ಬಾಂಗ್ಲಾದೇಶ ಅಂತಕ್ಕಂತಹ ಮತ್ತು ಭೂತಾನ್ ಅಂತಕ್ಕಂತಹ ಈ ಒಂದು ದೇಶಗಳನ್ನು ಒಳಗೊಂಡಿತ್ತು ಅಂತಕ್ಕಂಥದ್ದನ್ನು ವಿಷ್ಣು ಪುರಾಣದ ಈ ನಾವು ಹೇಳ್ತಕ್ಕಂಥ ಶ್ಲೋಕ ನಮಗೆ ಒಂದು ದಾಖಲೆಯಾಗಿ ನಮಗಿಲ್ಲಿ ಕಾಣ್ತಾ ಇದೆ. ಏನು ಹೇಳುತ್ತೆ ವಿಷ್ಣು ಪುರಾಣದ ಶ್ಲೋಕ ಏನು ಹೇಳುತ್ತೆ ಅಂದರೆ ಅದು ಭಾರತದ ಉಪಖಂಡದ ಒಂದು ವಿಸ್ತೀರ್ಣವನ್ನು ಹೇಳುತ್ತೆ. ದ ಒಂದು ನಿಖರವಾಗಿರ್ತವೆ ದ ಎಕ್ಸಾಕ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ಎಕ್ಸ್ಟೆಂಟ್ ಆಫ್ ದಿ ಸಬ್ ಕಾಂಟಿನೆಂಟ್ ಒಂದು ನಿಖರವಾಗಿರ್ತಕ್ಕಂಥ ವಿವರಣೆಯನ್ನು ನಮಗೆ ಈ ವಿಷ್ಣು ಪುರಾಣದಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕ ಹೇಳುತ್ತೆ. ಹಾಗರೆ ಆ ಶ್ಲೋಕ ಯಾವುದು ಅಂತ ನಾವಿಲ್ಲಿ ನೋಡಿದಾಗ ಅಥವಾ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ಬೋದು, ವಾಟ್ ವಾಸ್ ದ ಎಕ್ಸ್ಟೆಂಟ್ ಆಫ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಕಾರ್ಡಿಂಗ್ ಟು ದ ವಿಷ್ಣು ಪುರಾಣ ಅಂತ ನಮಗೆ ಕೇಳಿದಾಗ ವಿಷ್ಣು ಪುರಾಣದ ಪ್ರಕಾರ ಭಾರತದ ನಿಖರವಾಗಿರ್ತಕ್ಕಂಥ ಭೂ ವಿಸ್ತೀರ್ಣವೇನು
ಇವೇನಾಗಿತ್ತು ಅಂತಕ್ಕಂಥ ಪ್ರಶ್ನೆಯನ್ನು ನಮಗೆ ಪರೀಕ್ಷೆಯಲ್ಲಿ ಕೇಳಿದಾಗ ನಾವು ಉತ್ತರ ಬರಿತೀವಿ. ಏನು ಉತ್ತರ ಬರಿತೀವಲ್ಲಿ ಅಂತಂದರೆ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ. ವರ್ಷಂ ತದ್ಭಾರತಂ, ವರ್ಷಂ ತದ್ಭಾರತಂ ನಾಮ್ಯಾಹ ನಾಮ್ಯಾಹ ಭಾರತೀಯತ್ರ ಸಂತತಿ. ನಾಮ್ಯಾಹ ಭಾರತೀಯತ್ರ ಸಂತತಿ. ಏನಿದ್ರ ಅರ್ಥ ಅಂತ ನಾವಿಲ್ಲಿ ನೋಡಿದಾಗ, ಇದರರ್ಥ ಏನು ಅಂತಂದರೆ, ಉತ್ತರಂ ಯತ್ ಸಮುದ್ರಸ್ ಹಿಮಾದ್ರಿಶೈವ ದಕ್ಷಿಣಂ. ಸಮುದ್ರದಿಂದ ಉತ್ತರಕ್ಕೆ ಇರತಕ್ಕಂತಹ, ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಈಗಲೂ ಕೂಡ ನಮಗೆ ಸಮುದ್ರಗಳು ಕಾಣ್ತವೆ, ಭಾರತ ದಕ್ಷಿಣ ಭಾಗಕ್ಕೇ ಇದೆ. ದ ಸ್ನೋವಿ ಮೌಂಟೇನ್ ಈಸ್ ಸ್ಟಿಲ್ ಟುಡೇ ಲೈಸ್ ಆನ್ ದಿ ನಾರ್ತ್ ಆಫ್ ದ ಇಂಡಿಯಾ, ದಟ್ ಇಸ್ ದ ಹಿಮಾಲಯನ್ ಮೌಂಟೇನ್. ಹಿಮಾಲಯ ಪರ್ವತ ಅಂತಕ್ಕಂಥದ್ದು ನಮ್ಮ ದೇಶದ ಉತ್ತರ ದಿಕ್ಕಿಗೇ ಅದು ಇದೆ. ಹಾಗಾಗಿ ಶ್ಲೋಕ ಹೇಳ್ತಾ ಇದೆ, ಸಮುದ್ರದಿಂದ ಉತ್ತರಕ್ಕೆ, ಸಮುದ್ರ ಇರೋದು ದಕ್ಷಿಣ ದಿಕ್ಕಿಗೆ. ಹಾಗಾಗಿ ಆ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂಥ ಸಮುದ್ರಕ್ಕೆ ನೋಡಿದರೆ, ಸಮುದ್ರದಿಂದ ಉತ್ತರಕ್ಕೆ ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಅದು ಭಾರತ. ಇಲ್ಲಿ ವಾಸಿಸುವ ಜನರು ಅವರು ಭರತನ ವಂಶಸ್ಥರು ಅಂತಕ್ಕಂತಹ ಅರ್ಥವನ್ನು ಕೊಡ್ತಾರೆ. ಇಲ್ಲಿ ವಾಸಿಸ್ತಕ್ಕಂಥ ಜನ ಯಾರು ಅಂತಂದರೆ, ಯಾರು ಹಾಗಾದರೆ ಅಂತಂದರೆ, ಅವರೆಲ್ಲ ಭರತನ ವಂಶಸ್ಥರು ಅಂತಕ್ಕಂಥ ಅರ್ಥವನ್ನು ಇದು ಕೊಡ್ತಾರೆ. ಅಂದರೆ ದೇರ್ ಮೀನ್ಸ್ ಇನ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಡ್ವೆಲ್ ದ ಡಿಸೆಂಡೆಂಟ್ಸ್ ಆಫ್ ಭರತ, ವೆಲ್ ದ ಡಿಸೆಂಡೆಂಟ್ಸ್ ಆಫ್ ದಿ ಭರತ. ಹಾಗಾದರೆ ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥವ್ರು ಯಾರು ಅಂದರೆ, ಅವರೆಲ್ಲರೂ ಆ ಜನ ಯಾರಪ್ಪ ಅಂದರೆ, ಅವರೆಲ್ಲ ಭರತನ ವಂಶಸ್ಥರು ಅಂತಕ್ಕಂತಹ ಅರ್ಥವನ್ನು ಈ ಒಂದು ಶ್ಲೋಕ ನಮ್ಗೆ ಹೇಳ್ತಾ ಇದೆ. ಹಾಗಾಗಿ ಶ್ಲೋಕವನ್ನು ನಾವು ನೆನ್ಪಿಟ್ಕೊಳ್ಳೋಣ. ಪರೀಕ್ಷೆ ದೃಷ್ಟಿಯಿಂದ ನಮಗೆ ಈ ಪ್ರಶ್ನೆ ಕೇಳ್ತಾರೆ, ವಿಷ್ಣು ಪುರಾಣದ ಪ್ರಕಾರ ಭಾರತದ ನಿಖರ ವಿಸ್ತೀರ್ಣ ಬೆಟ್ಟು ಅಂತ ಹೇಳಿದಾಗ ನಾವು ಆ ಶ್ಲೋಕ ಹೇಳಬೇಕಾಗುತ್ತೆ. ಏನು ಹೇಳ್ತೀವಿ ಅಂತಂದರೆ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶೈವ ದಕ್ಷಿಣಂ ವರ್ಷಾಂ ತದ್ಭಾರತಂ ನಾಮ್ಯಾಹ ಭಾರತೀಯತ್ರ ಸಂತತಿ ಅಂತಕ್ಕಂಥ ಒಂದು ಶ್ಲೋಕವನ್ನು ನಾವು ನೆನ್ಪಿಟ್ಕೊಳ್ಳೋಣ. ನೆನ್ಪಿಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕು, ಪರೀಕ್ಷೆ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರ್ತಕ್ಕಂಥ. ಹಾಗಾದರೆ ನಾವು ಈ ಒಂದು ಉಪಖಂಡಕ್ಕೆ, ಅಂದರೆ ನಮ್ಮ ದೇಶವನ್ನು ಒಂದು ಉಪಖಂಡ ಅಂತ ನಾವೇನು ಹೇಳ್ತೀವಿ, ಹಾಗಾದರೆ ಈ ಒಂದು ಉಪಖಂಡಕ್ಕೆ ಬೇರೆ ಬೇರೆ ಹೆಸರುಗಳಿದೆ ಅಂತ ಹೇಳ್ತಾರೆ. ಹಾಗಾದರೆ ಯಾವ್ಯಾವ ಹೆಸರುಗಳಿದೆ ಅಂತ ನಾವು ಇಲ್ಲಿ ನೋಡಿದಾಗ, ಅದು ಭರತವರ್ಷ, ಭರತಖಂಡ, ಜಂಬೂದ್ವೀಪ, ಹಿಂದೂಸ್ತಾನ್, ಇಂಡಿಯಾ ಅಂತಕ್ಕಂಥ ಹೆಸರುಗಳನ್ನು ನಮ್ಮ ದೇಶ ಅಂತಕ್ಕಂಥದ್ದು ಅದು ಒಳಗೊಂಡಿದೆ ಅಂತ ಹೇಳ್ತಾರೆ. ಹಾಗಾದರೆ ಈ ಒಂದು ಉಪಖಂಡ ಅಂತಕ್ಕಂಥದ್ದು ಭರತವರ್ಷ, ಭಾರತ, ಜಂಬೂದ್ವೀಪ, ಹಿಂದೂಸ್ತಾನ್, ಇಂಡಿಯಾ ಅಂತಕ್ಕಂತಹ ವಿವಿಧ ಹೆಸರುಗಳಿಂದ ಇದು ಏನು ಕರೆಯಲ್ಪಟ್ಟಿದೆ, ಅದಕ್ಕೆ ತನ್ನದೇ ಆಗಿರತಕ್ಕಂಥ ಒಂದು ಹಿನ್ನೆಲೆಯನ್ನು ಅದು ಹೊಂದಿದೆ. ಉಪಖಂಡದ ಉತ್ತರ ಭಾಗವನ್ನು ನಾವು ನೋಡಿದಾಗ, ಅಂದರೆ ನಮ್ಮ ದೇಶದ ಉತ್ತರ ಭಾಗವನ್ನು ನೋಡಿದಾಗ, ನಮ್ಮ ಆರ್ಯಾವರ್ತ ಅಂತ ನಾವು ಹೇಳ್ತೀವಿ. ಹಾಗರೆ ಯಾಕೆ ಇದನ್ನು ಆರ್ಯಾವರ್ತ ಅಂತ ಹೇಳ್ತೀವಿ, ಇದು ಆರ್ಯರು ನೆಲೆಸಿರ್ತಕ್ಕಂತಹ ನಾಡು. ಮುಖ್ಯವಾಗಿ ಅವರು ಭಾರತದ ಉತ್ತರ ಭಾಗವನ್ನು ಅವರಲ್ಲಿ ಆಯ್ಕೆ ಮಾಡಿಕೊಂಡ್ರು. ಆ ದೃಷ್ಟಿಯಿಂದ ಆರ್ಯಾವರ್ತ ಅಂದರೆ ಅದನ್ನು ನಾವಿಲ್ಲಿ ಆರ್ಯರ ನಾಡು ಅಂತ ಹೇಳ್ತೀವಿ. ದಕ್ಷಿಣ ಭಾಗವನ್ನು ನಾವು ದಕ್ಷಿಣ ಪಥ ಅಂತ ಹೇಳ್ತೀವಿ. ದಕ್ಷಿಣ ಭಾಗವನ್ನು ನಾವಿಲ್ಲಿ ದಕ್ಷಿಣ ಪಥ ಅಂತ ಹೇಳ್ತೀವಿ. ದಕ್ಷಿಣದಲ್ಲಿರುವ ನಾಡು ಅಂತಲೇ ಅರ್ಥವನ್ನು ಕೊಡ್ತಾರೆ. ದಕ್ಷಿಣದಲ್ಲಿರುವ ನಾಡು ಅಂತಕ್ಕಂತಹ ಒಂದು ಅರ್ಥವನ್ನು ಇದು ಕೊಡ್ತಾರೆ. ಮಹಾಭಾರತದಲ್ಲಿ ಉಲ್ಲೇಖಿಸಲ್ಪಟ್ಟಿರುವ ಹಾಗೆ ಈ ದುಷ್ಯಂತ ಮತ್ತು ಶಕುಂತಲೆಯರ ಮಗನಾಗಿರ್ತಕ್ಕಂತಹ ಈ ಭರತನಿಂದಾಗಿ ಭರತಖಂಡ, ಭರತವರ್ಷ, ಭಾರತ ಅಂತಕ್ಕಂಥ ಹೆಸರು ಈ ಒಂದು ಉಪಖಂಡಕ್ಕೆ ಬಂದಿದೆ ಅಂತಕ್ಕಂಥ ಮಾಹಿತಿ ನಮಗೆ ಸಿಗುತ್ತೆ. ಈ ಹಿಂದೂ ಮತ್ತು ಬೌದ್ಧ ಹಾಗೂ ಈ ಜೈನ ಪರಂಪರೆಗಳ ಪ್ರಕಾರ ಈ ಒಂದು ದೇಶವನ್ನು, ಈ ಒಂದು ಪರ್ಯಾಯ ದ್ವೀಪವನ್ನು, ಅಂದರೆ ಉಪಖಂಡವನ್ನು ಜಂಬೂದ್ವೀಪ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಇಲ್ಲಿ? ಜಂಬೂದ್ವೀಪ ಅಂತ ಹೇಳ್ತಾರೆ. ಹಿಂದೂ
ಬೌದ್ಧ ಜೈನ ಪರಂಪರೆಗಳ ಪ್ರಕಾರ ಭಾರತ ದೇಶವನ್ನು ಜಂಬೂದ್ವೀಪ ಅಂತಲೂ ಕೂಡ ಇದನ್ನು ಏನು ಮಾಡಲಾಗಿದೆ ಅಂದರೆ ಇದನ್ನು ಗುರುತಿಸಲಾಗಿದೆ. ಹಿಮಾಲಯದ ದಕ್ಷಿಣಕ್ಕಿರುವಂಥ ಭೂಮಿ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಖಂಡವಾಗಿತ್ತು, ಇದು ಸಪ್ತಖಂಡಗಳಲ್ಲಿ ಒಂದು ಅಂತಕ್ಕಂತಹ ಒಂದು ಉಲ್ಲೇಖವನ್ನು ಕೂಡ ಮಾಡಲಾಗಿದೆ. ಸಪ್ತಖಂಡಗಳಲ್ಲಿ ಇದು ಕೂಡ ಒಂದಾಗಿತ್ತು ಅಂತಕ್ಕಂತಹ ಒಂದು ಉಲ್ಲೇಖವನ್ನು ಕೂಡ ಇದು ಮಾಡ್ತಾರೆ. ಆದ್ದರಿಂದ ಇದರ ಆಕಾರ ಅಂತಕ್ಕಂಥದ್ದು ಹೇಗಿದೆ, ಇದರ ಆಕಾರ ಅಂತಕ್ಕಂಥದ್ದು ಹೇಗಿದೆ ಅಂದರೆ ಅದು ಜಂಬು. ಜಂಬು ಅಂದರೆ ನೇರಳೆ, ನಾವು ನೇರಳೆ ಹಣ್ಣು ಅಂತ ನಮ್ಗೆ ಗೊತ್ತಿದೆ. ಆ ಜಂಬು ಹಣ್ಣನ್ನು ಹೋಲೋದ್ರಿಂದಾಗಿ, ನೇರಳೆ ಹಣ್ಣನ್ನು ಅದು ಹೋಲೋದ್ರಿಂದಾಗಿ ಇದಕ್ಕೆ ಜಂಬೂದ್ವೀಪ ಅಂತಕ್ಕಂತಹ ಒಂದು ಹೆಸರು ಈ ನಮ್ಮ ಭಾರತ ದೇಶಕ್ಕೆ ಅದು ಅಸ್ತಿತ್ವವನ್ನು ಪಡೀತು ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ದ ಹಿಂದೂ ಬೌದ್ಧಿಸಮ್ ಆ್ಯಂಡ್ ಜೈನ ಟ್ರೆಡಿಷನ್ಸ್ ಆ್ಯಂಡ್ ಇಟ್ ವಾಸ್ ಆಲ್ಸೋ ನೋನ್ ಆ್ಯಸ್ ದಿ ಜಂಬೂದ್ವೀಪ ಬಿಕಾಸ್ the southern part of the Himalaya was an island, the continent which they regarded as the one of the seven the continents in the world. Even though it was the one of the seven continents in the world, but it resembled the jambu, the blackberry fruit. Jambu means a blackberry fruit, and so it is called as the ಜಂಬೂದ್ವೀಪ. ಸೊ ಇಟ್ ಈಸ್ ಕಾಲ್ಡ್ ಆಸ್ ದಿ ಜಂಬೂದ್ವೀಪ. ಓಕೆ, ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸಮ್ ಟೈಮ್ಸ್ ಇನ್ ದ ಎಕ್ಸಾಮಿನೇಷನ್ ದೇ ಮೇ ಬಿ ಗೋಯಿಂಗ್ ಟು ಆಸ್ಕ್. ಕೆಲವೊಂದು ಸಾರಿ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ, ಭಾರತ ದೇಶಕ್ಕಿರುವ ಎರಡು ಇತರೆ ಹೆಸರುಗಳನ್ನು ಹೆಸರಿಸಿ ಅಂತಂದಾಗ ನೀವು ಜಂಬೂದ್ವೀಪ, ಹಿಂದೂಸ್ತಾನ್, ಇಂಡಿಯಾ, ಭರತವರ್ಷ, ಹೀಗೆ ಇದರಲ್ಲಿರ್ತಕ್ಕಂಥ ಎರಡು ಹೆಸರುಗಳನ್ನು ನೀವಲ್ಲಿ ಬರೀಬೇಕಾಗುತ್ತೆ. ಇನ್ನು ನಾವು ಇಂಡಿಯಾ ಅಂತಕ್ಕಂಥ ಪದ ಹೇಗೆ ಬಂತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಇಂಡಿಯಾ ಎಂಬ ಪದ ಇಂಡೋಸ್ ಅಂತಕ್ಕಂತಹ ಒಂದು ಗ್ರೀಕ್ ಪದದಿಂದ ಇದು ಬಂದಿದೆ. ಕೆಲವೊಂದು ಬುಕ್ಕಲ್ಲಿ ಪರ್ಷಿಯನ್ ಅಂತಕ್ಕಂಥ ಪದ ಇದೆ, ಕೆಲವೊಂದು ಹಳೆ ಟೆಕ್ಸ್ಟ್ ಬುಕ್ಕನ್ನು ನಾನು ನೋಡಿದಾಗ ಅಲ್ಲಿ ಪರ್ಷಿಯನ್ ಅಂತಕ್ಕಂಥ ಸ್ವಲ್ಪ ಮಿಸ್ಪ್ರಿಂಟ್ ಆಗಿದೆ. ಆ ಥರ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಾದರೂ ನಿಮ್ಮ ಕಡೆ ಇರೋ ಟೆಕ್ಸ್ಟ್ ಬುಕ್ಕಲ್ಲಿ ಏನಾದರೂ ಪರ್ಷಿಯನ್ ಅಂತಕ್ಕಂಥ ಪದ ಅಲ್ಲಿತ್ತು ಅಂದರೆ ಅದನ್ನು ತೆಗೆದಾಕ್ಬಿಡಿ, ಅಲ್ಲಿ ಗ್ರೀಕ್ ಅಂತಕ್ಕಂಥ ಪದವನ್ನು ನೀವು ಸ್ವಲ್ಪ ಅದನ್ನು ಸ್ವಲ್ಪ ಸರಿ ಮಾಡಿಕೊಳ್ಳಿ ಅಷ್ಟೇ. ಹಾಗರೆ ಪ್ರಶ್ನೆ ಕೇಳ್ತಾರೆ, ಇಂಡಿಯಾ ಎಂಬ ಪದ ಯಾವ ಭಾಷೆಯ ಪದದಿಂದ ಬಂದಿದೆ ಅಂತ ಪರೀಕ್ಷೆಯಲ್ಲಿ ಒನ್ ಮಾರ್ಕ್ಸಿಗೆ ಪ್ರಶ್ನೆ ಕೇಳಿದಾಗ ನೀವಲ್ಲಿ ಹೇಳ್ತೀರಿ ಅದು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಹಾಗರೆ ಯಾಕೆ ಈ ಹೆಸರು ಬಂತು ಅಂತ ನಾವು ಪ್ರಶ್ನೆ ಮಾಡಿದಾಗ, ಈ ಒಂದು ಉಪಖಂಡ ಅಂತ ನಾವೇನು ಕರಿತೀವಿ, ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ನದಿ ಸಿಂಧು ನದಿಗೆ ಈ ಪದವನ್ನು ಅವರು ಬಳಕೆ ಮಾಡಿದರು. ಪ್ರಮುಖವಾಗಿರ್ತಕ್ಕಂಥ ನದಿ ಸಿಂಧು, ಈ ನದಿಗೆ ಅವರಲ್ಲಿ ಪದವನ್ನು ಬಳಕೆ ಮಾಡಿದ್ರಿಂದಾಗಿ ಇಂಡಿಯಾ ಎಂಬ ಪದ ಇಲ್ಲಿ ದಕ್ಷಿಣ ಭಾರತವನ್ನು ಕೂಡ ಒಳಗೊಂಡಿದೆ ಅಂತಕ್ಕಂಥದ್ದು ಕೂಡ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಅಂದರೆ ಇಂಡಿಯಾ ಅಂತಂದರೆ ಬರೀ ಉತ್ತರ ಭಾರತವಷ್ಟೇ ಅಲ್ಲ, ಅದು ದಕ್ಷಿಣ ಭಾರತವನ್ನು ಕೂಡ ಒಳಗೊಂಡಿದೆ ಅಂತಕ್ಕಂಥ ಅಂಶವನ್ನು ನೆನಪಿಟ್ಕೊಂಡು. ಇನ್ನು ಹಿಂದೂಸ್ತಾನ್ ಅಂತಕ್ಕಂಥ ಪದ ಹೇಗೆ ಬಂತು, ನಾವು ಈ ಹಿಂದೂಸ್ತಾನ್ ಅಂತಕ್ಕಂಥ ಹೆಸರನ್ನು ನೋಡಿದಾಗ ಮಧ್ಯಯುಗದಲ್ಲಿ ಇದು ವ್ಯಾಪಕವಾಗಿ ಬಳಕೆ ಬಂತು. ಹಿಂದೂಸ್ತಾನ್ ಅಂತಕ್ಕಂಥ ಪರ್ಷಿಯನ್ರು ಸಿಂಧು ನದಿಯನ್ನು ದಾಟಿ ಬರ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ರು. ಆ ಸಿಂಧು ನದಿಯನ್ನು ಇವರು ಹಿಂದೂ ನದಿ ಅಂತಕ್ಕಂಥ ಅರ್ಥದಲ್ಲಿ ಇದನ್ನು ಕರೆದರು. ಅದರ ಭೂಪ್ರದೇಶವನ್ನು ಹಿಂದೂಸ್ತಾನ್ ಅಂತ ಕರೆದರು, ಯಾಕಂದರೆ ಇವರು ಸಿಂಧು ನದಿ ದಾಟಿನೇ ಬರಬೇಕಾಗಿತ್ತು ಭಾರತ ದೇಶಕ್ಕೆ. ಆ ದೃಷ್ಟಿಯಿಂದ ಆ ಸಿಂಧು ನದಿಗೆ ಇವರು ಹಿಂದೂ ನದಿ ಅಂತಕ್ಕಂಥದ್ದನ್ನು ಕರೆದು ಅದರ ಒಂದು ಭೂಪ್ರದೇಶ ಅಂತಕ್ಕಂಥದ್ದೇನಿತ್ತು ಅದಕ್ಕೆ ಹಿಂದೂಸ್ತಾನ್ ಅಂತಕ್ಕಂಥ ಒಂದು ಹೆಸರನ್ನು ಇವರು ನಾಮಕರಣವನ್ನು ಮಾಡ್ತಾರೆ. ಇದರ ಸಂಕ್ಷಿಪ್ತ ರೂಪವೇ ಹಿಂದ್ ಅಂತಕ್ಕಂಥದ್ದನ್ನು ಹೇಳ್ತಾರೆ, ಹಿಂದ್. ಓಕೆ, ನಾವು ಹಿಂದ್ ಅಂತಕ್ಕಂಥ ಪದವನ್ನು ಸಾಕಷ್ಟು ಬಾರಿ ನಾವು ಅದನ್ನು ಬಳಕೆ ಮಾಡ್ತಿದ್ದೀವಿ. ಹಿಂದ್ ಅಂತಂದರೆ ಏನಂದರೆ ಅದು ಹಿಂದೂಸ್ತಾನದ ಒಂದು ಸಂಕ್ಷಿಪ್ತವಾಗಿರತಕ್ಕಂಥ ರೂಪ ಅಂತ ಹೇಳ್ತಾರೆ. ಹೀಗೆ ಆಧುನಿಕ ಭಾರತದ ಗಣರಾಜ್ಯವನ್ನು ಕೂಡ ಇದು ಪ್ರತಿನಿಧಿಸ್ತಾ ಇದೆ ಅಂತಕ್ಕಂತಹ ಒಂದು ಅರ್ಥವನ್ನು ನಾವಿಲ್ಲಿ ವಿಶ್ಲೇಷಣೆಯನ್ನು ಮಾಡ್ತೀವಿ. ಓಕೆ, ಹೀಗೆ ನಮಗೆ ಇಂಡಿಯಾ ಅಂತಕ್ಕಂಥ ಪದ ಇಂಡೋಸ್ ಅಂತಕ್ಕಂಥ ಗ್ರೀಕ್ ಪದದಿಂದ ಅಸ್ತಿತ್ವವನ್ನು ಪಡೀತು. ಮಧ್ಯಯುಗದೊಳಗೆ ಪರ್ಷಿಯನ್ರು ಸಿಂಧು ನದಿಯನ್ನು ದಾಟಿ ಭಾರತಕ್ಕೆ ದೇಶದ ಜೊತೆ ಸಂಪರ್ಕವನ್ನು ಸಾಧಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ಅವರು ಆ ಒಂದು
ಸಿಂಧೂ ನದಿಯನ್ನು ಹಿಂದೂ ಅಂತಕ್ಕಂಥ ಪದವನ್ನು ಬಳಕೆ ಮಾಡಿದರು. ಆ ದೃಷ್ಟಿಯಿಂದ ನಮ್ಮ ದೇಶಕ್ಕೆ ಮತ್ತೊಂದು ಹೆಸರು ಬರೋದಕ್ಕೆ ಕಾರಣವಾಯಿತು, ಅದುವೇ ಹಿಂದೂಸ್ತಾನ್ ಅಂತಕ್ಕಂತಹ ಒಂದು ಪದ. ಓಕೆ, ದ ಟರ್ಮ್ ಇಂಡಿಯಾ ಈಸ್ ಡಿರೈವ್ಡ್ ಫ್ರಮ್ ದ ಪರ್ಷಿಯನ್ ದ ವರ್ಡ್ ಇಂಡೋಸ್ ವಿಚ್ ಸ್ಟ್ಯಾಂಡ್ಸ್ ಫಾರ್ ದ ಸಿಂಧೂ ದ ಮೋಸ್ಟ್ ಇಂಪಾರ್ಟೆಂಟ್ ರಿವರ್ ಆಫ್ ದಿಸ್ ಇಂಡಿಯನ್ ಸಬ್ ಕಾಂಟಿನೆಂಟ್. ಬಟ್ ವೆರ್ ಆಸ್ ವಿ ಕಮ್ಸ್ ಟು ದ ವರ್ಲ್ಡ್ ಆ್ಯಂಡ್ ಇಟ್ ಶುಡ್ ಬಿ ನೋಟೆಡ್ ದ್ಯಾಟ್ ಇಟ್ ಇನ್ಕ್ಲೂಡ್ ದ ಹಿಂದೂಸ್ತಾನ್ ಇಟ್ ವಾಸ್ ವೈಡ್ಲಿ ಯೂಸ್ಡ್ ಬೈ ಡ್ಯೂರಿಂಗ್ ದ ಮಿಡಿವಲ್ ಪೀರಿಯಡ್. ದ ಪರ್ಷಿಯನ್ಸ್ ಕಾಲ್ಡ್ ದ ರಿವರ್ ಸಿಂಧೂ ಆ್ಯಸ್ ಹಿಂದೂ. ಓಕೆ, ದ ಪರ್ಷಿಯನ್ ಕಾಲ್ಡ್ ದ ರಿವರ್ ಸಿಂಧೂ ಆ್ಯಸ್ ದ ಹಿಂದೂ ಆ್ಯಂಡ್ ದ ಲ್ಯಾಂಡ್ ಆ್ಯಸ್ ಹಿಂದೂಸ್ತಾನ್. ಇಟ್ ವಾಸ್ ಅಬ್ರಿವೇಟೆಡ್ ದ ವರ್ಷನ್ ಹಿಂದ್ refers to the present Republic of the India. ಹೀಗೆ ಈ ಹಿಂದೂಸ್ತಾನ್ ಅಂತಕ್ಕಂಥ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ರೂಪ, ಅದು ಹಿಂದ್ ಅಂತಕ್ಕಂಥ ಒಂದು ಪದವನ್ನು ಹೇಳ್ತೀವಿ. ಆಧುನಿಕ ಒಂದು ಭಾರತೀಯ ಗಣರಾಜ್ಯವನ್ನು ಅದಿಲ್ಲಿ ಪ್ರತಿನಿಧಿಸ್ತಾ ಇದೆ ಅಂತಕ್ಕಂಥ ಅಂಶವನ್ನು ನಾನು ಹೇಳ್ತೀನಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUC ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಠ್ಯಕ್ರಮದ ಬಗ್ಗೆ ಭಾಳ ಸಂಕ್ಷಿಪ್ತವಾಗಿ ನಾವು ಚರ್ಚೆ ಮಾಡಿದ್ವಿ. ಅದ್ರ ಜೊತೆಗೇ ನಾವು ಅಧ್ಯಾಯ 1 ಪೀಠಿಕೆ ಭಾಗವನ್ನು ನಾವಿಲ್ಲಿ ಪ್ರಾರಂಭವೂ ಕೂಡ ಮಾಡಿದ್ವಿ. ನಮ್ಮ ದೇಶಕ್ಕಿರ್ತಕ್ಕಂತಹ ನಮ್ಮ ಭಾರತ ಅಂತಕ್ಕಂಥ ಒಂದು ಉಪಖಂಡ, ಅದರಲ್ಲಿ ಅನೇಕ ಇಲ್ಲಿ ರಾಷ್ಟ್ರಗಳು ಕೂಡ ಒಳಗೊಂಡಿತ್ತು ಅಂತಕ್ಕಂಥದ್ದನ್ನು ವಿಷ್ಣು ಪುರಾಣದ ಒಂದು ಶ್ಲೋಕ ನಮಗೆ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಅದ್ರ ಜೊತೆಗೆ ಭಾರತಕ್ಕೆ ಇರತಕ್ಕಂಥ ಬೇರೆ ಬೇರೆ ಹೆಸರುಗಳು ಯಾವ ಹಿನ್ನೆಲೆಯಿಂದ ನಮಗೆ ಭರತ ವರ್ಷ, ಭರತ ಖಂಡ, ಭಾರತ, ಹಿಂದೂಸ್ತಾನ್, ಇಂಡಿಯಾ ಅಂತಕ್ಕಂಥ ಹೆಸರುಗಳು ನಮಗೆ ಅಸ್ತಿತ್ವವನ್ನು ಪಡ್ಕೊಂಡು, ಹಾಗೆ ಇಂಡಿಯಾ ಅಂತಕ್ಕಂಥ ಪದ ಅದು ಹೇಗೆ ಯಾವ ಭಾಷೆಯ ಪದದಿಂದ ಅದು ಅಸ್ತಿತ್ವಕ್ಕೆ ಬಂದಿತು ಅಂತಕ್ಕಂಥ ಅಂಶವನ್ನು ಕೂಡ ನಾವು ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದ್ವಿ. ಸೊ ಮುಂದಿನ ಒಂದು ತರಗತಿಯಲ್ಲಿ ನಾವು ಇದೇ ಅಧ್ಯಾಯದಲ್ಲಿ ಬರತಕ್ಕಂಥ ಮತ್ತೊಂದು ಪ್ರಮುಖವಾಗಿರತಕ್ಕಂಥ ಒಂದು ಅಂಶ, ಭಾರತದ ಇತಿಹಾಸದ ಮೇಲೆ ಒಂದು ಭೂಗೋಳದ ಪ್ರಭಾವ ಅಂತಕ್ಕಂಥದ್ದನ್ನು ಕುರಿತು ನಾವು ಅಧ್ಯಯನವನ್ನು ನಾವು ಮಾಡೋಣ. ಥ್ಯಾಂಕ್ ಯು.